ಸ್ವಾಮಿಗೆ ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪನ್ನಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆ ಅಂದರೆ ಸಂಚಿಕೆ 215 ರಾಮನು ಭರತನಿಗೆ ಆಡಳಿತ ಸೂತ್ರ ಕುರಿತು ಉಪದೇಶವನ್ನು ಮಾಡ್ತಾನೆ. ಅದರ ಮುಂದುವರೆದ ಭಾಗವಾಗಿ ಹಿಂದಿನ ಸಂಚಿಕೆಯಲ್ಲಿ ಮುಖ್ಯವಾಗಿ ಏನು ಹೇಳ್ತಾರಂದ್ರೆ, ರಾಮ ಭರತನಿಗೆ ಈ ದಂಡಪಿಂಡಗಳನ್ನು, ಬೇಜವಾಬ್ದಾರಿ ಜನರನ್ನು, ಸ್ವಲಾಭಿಗಳನ್ನು, ಲಾಭ ಪಡೆಯುವಂಥ ಸ್ವಾರ್ಥಿಗಳನ್ನು ನಿನ್ನ ಮಂತ್ರಿಗಳನ್ನಾಗಿ ಮಾಡ್ಕೋಬೇಡ. ಎರಡನೇ ಸೂತ್ರ ಏನು ಹೇಳ್ತಾನಂದರೆ, ಯಾವ ರೀತಿ ಗಂಡನಲ್ಲಿಯ ಒಂದು ಹೆಣ್ಣಿನ ದೌರ್ಬಲ್ಯದ ಸ್ಥಿತಿಯನ್ನು ತಿಳಿದು ಹೆಣ್ಣು ಗಂಡನ್ನ ಶೋಷಣೆ ಮಾಡ್ತಿದೆ ಅಂತಹ ಸ್ವಭಾವದ ಪುರೋಹಿತರನ್ನು ನೇಮಕ ಮಾಡ್ಕೋಬೇಡ. ಪುರೋಹಿತ ಹೇಗಿರ್ಬೇಕಪ್ಪ ಅಂದರೆ ನಿಸ್ವಾರ್ಥ ಇರಬೇಕು. ಅವು ನಿನ್ನ ಶೋಷಣೆಗೆ ಬೆನ್ನು ಹತ್ತುವಂಥ ಪುರೋಹಿತನಿಗೆ ವ್ಯಕ್ತಿಯನ್ನು ನೀನು ಪುರೋಹಿತನ್ನಾಗಿ ಮಾಡ್ಕೊಳ್ಬೇಡ ಅನ್ನೋ ಎರಡು ಸೂತ್ರ ಹೇಳ್ತಾನೆ. ಮೂರನೇದು, ರಾಜ್ಯದಲ್ಲಿ ವೈದ್ಯರನ್ನು ಹತ್ಯೆ ಮಾಡುವಂಥ ಜನ. ಇವತ್ತು ನಾವು ನೋಡ್ತಾ ಇದ್ದೇವೆ, ಕಲ್ಕತ್ತಾದಂತೂ ತಮಗೆ ಗೊತ್ತಿದೆ, ಆದರೆ ಇಂದೂ ಎಲ್ಲೆಲ್ಲೂ ವೈದ್ಯರ ಹತ್ಯೆಗಳನ್ನು ಮಾಡ್ತಾ ಇದ್ದಾರೆ. ಸೊ ವೈದ್ಯರ ಹತ್ಯೆಗಳನ್ನು ಮಾಡುವಂಥ ಜನ, ವೈದ್ಯರಂದರೆ ಅವರು ದೇವರಿದ್ದ ಹಾಗೆ, ರುಗ್ಣರಿಗೆ ದೇವರು, ಈ ಕಾಯಿಲೆಯಿಂದ ಬಳಲುವಂಥ ರೋಗಿಗಳಿಗೆ ದೇವರು ಯಾರಪ್ಪ ಅಂದರೆ ಈ ವೈದ್ಯರನ್ನ. ಒಳ್ಳೆ ವ್ಯಕ್ತಿಗಳನ್ನು ಹತ್ಯೆ ಮಾಡೋರನ್ನ, ಮತ್ತು ರಾಜನ ಅವಕೃಪೆಗೆ ಒಳಗಾದವರು, ರಾಜದ್ರೋಹಿಗಳು, ರಾಜ್ಯದ ವಿರುದ್ಧನ ಷಡ್ಯಂತ್ರಗಳನ್ನು ಮಾಡುವಂಥ ವ್ಯಕ್ತಿಗಳು, ಮತ್ತು ಸೈನ್ಯದಲ್ಲಿ ಇದ್ದುಕೊಂಡು ರಾಜ್ಯದ ಆಡಳಿತವನ್ನು ಪತನಗೊಳಿಸಲಿಕ್ಕೆ ಪ್ರಯತ್ನ ಮಾಡುವಂತಹ ದಂಡನಾಯಕರಾಗಲಿ, ಸೈನಿಕರಾಗಲಿ, ಇವರ್ಯಾರು ಇಂಥ ಜನ ಆಡಳಿತವಾಗಿದ್ದರೆ ಅದು ಆಡಳಿತದ ಕುತ್ತು, ಅಂಥವರನ್ನು ಕ್ಷಮಿಸಬೇಡ ಮತ್ತು ನಿನ್ನ ಆಡಳಿತದಲ್ಲಿ ಸೇರಿಸಿಕೊಳ್ಳಬೇಡ ಅಂಥೇಳಿ ರಾಮ ಭರತನಿಗೆ ಹೇಳ್ತಾನೆ. ಅದನ್ನೇ ಮುಂದುವರಿಸಿ, ಧೀರ, ಜಾನ, ನಿಗರ್ವಿ, ನಿಷ್ಠೂರ, ನೀತಿವಂತ, ಶಿಸ್ತುಪಾಲಕ, ಕರುಣಾಮಯಿ ವ್ಯಕ್ತಿಯನ್ನು ದಂಡನಾಯಕ ಮಾಡು. ಇಂಥ ವ್ಯಕ್ತಿಯನ್ನು ದಂಡನಾಯಕ ಅಂತ ನೇಮಿಸ್ಕೊಳ್ಬೇಕಲ್ಲ, ದಂಡನಾಯಕ ಚೀಫ್ ಆರ್ಮಿ, ಚೀಫ್ ಆಫ್ ಆರ್ಮಿ. ಈಗ ನಮ್ಮಲ್ಲಿದ್ದಲ್ಲ, ಯಾವುದು ಆರ್ಮಿಗೆ ಒಬ್ಬರು ಚೀಫ್ ಇದ್ದಾರೆ, ನೇವಿಗೆ ಒಬ್ಬರು ಚೀಫ್ ಇದ್ದಾರೆ, ಮತ್ತು ನೌಕಾಪಡೆಗೆ ಒಬ್ಬರು ಚೀಫ್ ಇದ್ದಾರೆ. ಇವರ ಮೇಲೆ ಇತ್ತೀಚೆಗೆ ಮೋದಿಯವರ ಆಡಳಿತ ಬಂದ ನಂತರ ಈ ಮೂರೂ ಪಡೆಗಳನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಒಂದು ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಹೋಗಲು, ನಿಯಂತ್ರಣ ಇಟ್ಕೊಂಡು ಹೋಗಲಿಕ್ಕೆ ಮತ್ತೊಬ್ಬರನ್ನು ಚೀಫ್ ಮಾಡ್ಯಾರವರು. ಇಲ್ಲಿ ಆ ಹುದ್ದೆಗೆ ಯಾವ ವ್ಯಕ್ತಿಯನ್ನು ನೀವು ನೇಮಿಸಬೇಕಂತಾರೆ, ಆ ವ್ಯಕ್ತಿಯಲ್ಲಿ ಇವೆಲ್ಲ ಗುಣಗಳಿರಬೇಕು. ಮೊದಲು ಧೀರನೇ ಇರಬೇಕು, ಅವನೇ ಸ್ವತಃ ಬ್ಯಾಟಲ್ ಫೀಲ್ಡ್ನಲ್ಲಿ ಇಳಿದು ಯುದ್ಧ ಮಾಡುವಂಥ ಕಲೆಯನ್ನು ಹೊಂದಿರಬೇಕು. ಬರೀ ಕುರ್ಚಿ ಮೇಲೆ ಕೊಟ್ಟು ಡೈರೆಕ್ಷನ್ ಕೊಟ್ಟು ಕೂತ್ರೆ ಆಗುವುದಿಲ್ಲ, ಅವನಿಗೆ ಸಂಪೂರ್ಣ ಥರದ ತಿಳುವಳಿಕೆ ಜ್ಞಾನ ಇರಬೇಕು. ಹಿ ಮಸ್ಟ್ ಬಿ ಎಕ್ಸ್ಪರ್ಟೈಸ್ ಇನ್ ಬ್ಯಾಟಲ್ ಫೀಲ್ಡ್. ಬ್ಯಾಟಲ್ ಫೀಲ್ಡ್ ಒಳಗೆ ಹೇಗೆ ನಾವು ಯುದ್ಧ ಗೆದ್ದಬೇಕು, ಹೇಗೆ ಡಿಫೆನ್ಸ್ ಮಾಡ್ಕೋಬೇಕು ಅನ್ನುವಂಥದ್ದು ಅವನಲ್ಲಿ ಇರಬೇಕು. ಅವತ್ತ ಸ್ವತಃ ಒಬ್ಬ ಕಲಿಯಾಗಿರಬೇಕು, ಶೂರನಾಗಿರಬೇಕು, ಜಾಣನೂ ಇರಬೇಕು, ಇಂಟೆಲಿಜೆನ್ಸ್ನೂ ಬೇಕು, ಬರೀ ಹುಮ್ಮತನ ಇರಬಾರ್ದು. ಸಮಯ ನೋಡಿಕೊಂಡು ನಿರ್ಧಾರ ಕೈಗೊಂಡು ದೇಶವನ್ನು ರಕ್ಷಿಸುವಂತಹ ಜಾಣ್ಮೆಯು ಆ ವ್ಯಕ್ತಿಯಲ್ಲಿರಬೇಕು. ಅವನು ನಿಗರವಿರಬೇಕು, ಅಹಂಕಾರದಿಂದ ಮಾತಾಡುವನಲ್ಲ, ಎಲ್ಲ ನಾನೇ ರಕ್ಷಣೆ ಮಾಡೋ, ನನ್ನಿಂದನೂ ಸಾಧ್ಯತೆ, ರಾಜನ ವರ್ಷಕ್ಕೆ ಸಾಧ್ಯತೆ, ದೇಶದ ರಕ್ಷಣೆ ನಾನು ಮಾಡ್ತೇನೆ ಅಂತ ಹೇಳ್ಕೊಂಡು ಕೆಲಸ ಮಾಡಿದರೂ ಕೂಡ ಮಾಡಿದ್ದೇನೆ ಅಂತ ಹೇಳ್ಕೊಳ್ಳೋಂಥ ವ್ಯಕ್ತಿ ಇರಬಾರದು, ಇದು ನನ್ನ ಕರ್ತವ್ಯ ಅಂತ ಮಾಡುವಂಥ ವ್ಯಕ್ತಿ ಇರಬೇಕು. ಅದರಂತೆ ನಿಷ್ಠೂರನಿರಬೇಕು, ಯಾವ ಸಂದರ್ಭದಲ್ಲಿಯೂ ಬದಲಾಗಕೂಡದು. ರಾಜಕೀಯ ವಾತಾವರಣ ಬದಲಾದಂತೆ ತನ್ನ ನಿಲುವನ್ನು ಬದಲಿಸ್ಕೊಂಡು ಅಂತಂದ್ರೆ ದೇಶದಲ್ಲಿಯೇ ನಡೆಯುವಂಥ ರಾಜಕೀಯ ಏರುಪೇರುಗಳಿಗೋ ಈ ಯೋಧರಿಗೂ ಏನೋ ಸಂಬಂಧ ಇರಕೂಡದು. ಅಲ್ಲಿ ಯಾರೇ ಬಂದು ಏನೇ ಆದರೂ ಕೂಡ ತಮ್ಮ ದೇಶದ ರಕ್ಷಣೆ ಕರ್ತವ್ಯದಲ್ಲಿ, ತಮ್ಮ ಆಲೋಚನೆಗಳಲ್ಲಿ,
ಯಾವುದೇ ಬದಲಾವಣೆಗಳನ್ನು ತರಬಾರದು. ಮುಂದೆ ನೀತಿವಂತನಿರಬೇಕು, ಅವನಲ್ಲಿ ನೀತಿ ಇರಬೇಕು, ಶೀಲವಂತನಿರಬೇಕು, ನೀತಿವಂತನಿರಬೇಕು, ಶಿಸ್ತು ಪಾಲಕನಿರಬೇಕು. ಯಾವುದೇ ರೀತಿಯಲ್ಲಿ ದೇಶದ ನಿಯಮಗಳನ್ನು ಉಲ್ಲಂಘನೆ ಮಾಡಕೂಡದು. ವೈಯಕ್ತಿಕ ಜೀವನದಲ್ಲಿ ಶಿಸ್ತು ಕಾಪಾಡ್ಕೊಂಡು ಹೋಗಬೇಕು, ಸಾರ್ವಜನಿಕ ಬದುಕಿನಲ್ಲಿ ಕೂಡ ಶಿಸ್ತನ್ನು ಕಾಪಾಡಿಕೊಂಡು ಹೋಗಬೇಕು, ತನ್ನ ಆಡಳಿತದಲ್ಲಿ ಕೂಡ ಶಿಸ್ತನ್ನು ಕಾಪಾಡಿಕೊಂಡು ಹೋಗಬೇಕು. ಮತ್ತು ಓವರಾಲ್ ಅಂತ ಕರಿತೇವೆ, ಅವರಲ್ಲಿ ಒಂದು ಕರುಣಾಮಯ ತಾಯಿ ಹೃದಯ ಇರಬೇಕು. ಈ ಒಂದು ವ್ಯಕ್ತಿತ್ವವನ್ನು ಯಾರು ಹೊಂದಿರ್ತಾರೋ ಅಂಥವನನ್ನು ದಂಡನಾಯಕ ಮಾಡಿದ್ದಲ್ಲಿ ನಮ್ಮ ಏನಾಗ್ತಿದೆ ಅಂದರೆ ಅಯೋಧ್ಯ ರಕ್ಷಣೆ ಆಗ್ತಿದೆ, ದೇಶದ ರಕ್ಷಣೆ ಆಗ್ತಿದೆ. ದೇಶದ ಮೇಲೆ ಯಾವುದೇ ಅತಿಕ್ರಮಣಗಳು ಆಕ್ರಮಣಗಳು ಬಂದಾಗ ಅದನ್ನು ತಡೆಗಟ್ಟುವಂತಹ ಒಂದು ಧೈರ್ಯ ಇರ್ತಿದೆ ದೇಶಕ್ಕೆ ಅನ್ನುವಂಗೆ ಭರತನಿಗೆ ರಾಮ ದಂಡನಾಯಕನ ನೇಮಿಸಿಕೊಳ್ಬೇಕಾಗಿದ್ರೆ ಆ ಮಾನದಂಡಗಳನ್ನು ಹೇಳ್ತಾನೆ. ಮುಂದುವರೆದು ಧೀರ ಶೂರ ವೀರ ಯೋಧರಿಗೆ ಸನ್ಮಾನ ಪುರಸ್ಕಾರ ನೀಡು. ಯುದ್ಧದಾಗ ಸಾಕಷ್ಟು ಸಾಧನೆಗಳನ್ನು ಮಾಡಿರ್ತಾರೆ, ಅಂಥವರನ್ನು ಗುರುತಿಸಿಕೊಂಡು ಅಂತಹ ಧೀರರನ್ನು ಅಂತಹ ಶೂರನ್ನು ಧೈರ್ಯಶಾಲಿ ಹಾಗೆ ಮುಂದೆ ನುಗ್ಗುವಂತಹ ಎಂಥ ಕಠಿಣ ಪರಿಸ್ಥಿತಿಯಲ್ಲಿಯೂ ಕೂಡ ದೇಶದ ರಕ್ಷಣೆಗಾಗಿ ಮುನ್ನುಗ್ಗುವಂತಹ ಧೈರ್ಯಶಾಲಿ ಯುವಕರನ್ನು ಹುಡುಕು, ಶೂರನನ್ನು ಹುಡುಕು. ಏನು ಬಂದರು ಸಹ ಎದುರು ಯುದ್ಧ ಮಾಡುವಂಥ ಶೂರರು ರಣದಲ್ಲಿ ಯುದ್ಧ ಮಾಡಕತ್ತಂದ್ರೆ ಇವಳು ಕಾಳಿಕಾದೇವಿ ಹಾಗೆ ಎದುರು ಬಂದವ್ರನ್ನೆಲ್ಲ ಸಂಹಾರ ಮಾಡುವಂಥ ವೀರರನ್ನು ನೀವು ಮಾಡು, ಗುರುತಿಸಿಕೊಂಡು ಅವರಿಗೆ ಸನ್ಮಾನ ಮಾಡು, ಪುರಸ್ಕಾರ ನೀಡು. ಈಗಲೂ ನಮ್ಮ ದೇಶದಲ್ಲಿ ಇದು ನಡೀತಿದೆ, ಅವರಿಗೆ ಶೌರ್ಯ ಚಕ್ರ, ಅಶೋಕ ಚಕ್ರ, ಕೆಲವೊಂದು ಸೈನಿಕರಿಗರಿಗಾಗಿ ನಮ್ಮ ಸೈನ್ಯಕ್ಕಾಗಿ ಅಂದರೆ ಅದು ವಾಯುದಳ ಇರ್ಬೋದು, ನೌಕಾದಳ ಇರ್ಬೋದು, ಅದು ಸೈನ್ಯನೂ ಇರ್ಬೋದು, ಈ ಎಲ್ಲರಿಗೂ ಅವ್ರಿಗೆ ತಕ್ಕಂತೆ ಅವರ ಸಾಧನೆಗನುಗುಣವಾಗಿ ಪ್ರತಿ ವರ್ಷವೂ ಅವರಿಗೆ ಪುರಸ್ಕಾರ ಕೊಡುವಂತಹ ವಾಡಿಕೆ ಸಂಪ್ರದಾಯ, ಒಳ್ಳೆಯ ಸಂಪ್ರದಾಯ ನಮ್ಮ ದೇಶದಲ್ಲಿ ಮೊದಲಿಂದಲೂ ಬಂದಿದೆ. ಆ ಸಂಪ್ರದಾಯವನ್ನು ನೀನು ಹೊಂದಬೇಕು, ಇದನ್ನು ಮರೆಯಕೂಡದು. ಯಾಕಂದರೆ ಅವರಿಗೆ ಗೌರವ ಮತ್ತು ಅವರಿಗೆ ಒಂದು ಸನ್ಮಾನ ಸಿಕ್ತಂದ್ರೆ ಅವರು ದೇಶದ ರಕ್ಷಣೆಯಾಗಿ ಇನ್ನೂ ಮುಂದೆ ಬರ್ತಾರೆ. ಮಾನಸ್ ಜನರಿಗೆ ಇದನ್ನು ಏನಾಗ್ತಿದೆ, ಒಂದು ಉತ್ತೇಜನವಾಗ್ತಿದೆ, ಒಂದು ಪ್ರೇರಣೆ ಆಗ್ತಿದೆ. ಆ ಪ್ರೇರಣೆಯನ್ನು ಆಡಳಿತಗಾರರು ನೀಡ್ತಾ ಇರಬೇಕು. ಮುಂದುವರೆದು ಹೇಳ್ತಾರೆ, ಸೈನಿಕರಿಗೆ ಸಕಾಲಕ್ಕೆ ವೇತನ ಅನುಕೂಲಗಳನ್ನು ನೀಡು. ಸೈನಿಕರಾಗಿ ಯಾರು ಹೇರಿರ್ತಾರಲ್ಲ, ಕಾಲ್ದಳ ಸಣ್ಣ ಒಬ್ಬ ಸೈನಿಕದಿಂದ ಹಿಡ್ಕೊಂಡು ಅವರ ದಂಡನಾಯಕನವರಿಗೆ, ಅವರಿಗೆ ರಾಜ್ಯದಿಂದ ಕೊಡಬೇಕಾದ ಸಂಭಾವನೆಯನ್ನು, ಪಗಾರನ್ನು, ಸಂಬಳವನ್ನು, ವೇತನವನ್ನು ಕಾಲಕ್ಕೆ ಸಮಯಕ್ಕೆ ತಕ್ಕಂತೆ ಕೊಡಬೇಕು. ಉದಾಹರಣೆಗೆ ಪ್ರತಿ ತಿಂಗಳ 1ನೇ ತಾರೀಕಿಗೆ ಅವ್ರ ಸಂಬಳ ಆಗಬೇಕಂದ್ರೆ ಆಗಬೇಕು. ಈ ತಿಂಗಳ ಸಂಬಳ ಕೊಡೋಕ್ಕಾಗಲಿಲ್ಲ ಮುಂದಿನ ತಿಂಗಳು ಅಂದರೆ ಅದು ರಾಜ್ಯದ ಏನು ತೋರಿಸ್ತದೆ, ದಿವಾಳಿತನ ತೋರಿಸ್ತಿದೆ. ಏನಾಯ್ತು ಅಂದರೆ ಇದ್ರೂ ಕೂಡ ನೀವು ಸೈನಿಕರಿಗೆ ಸಂಬಳ ಕೊಡುವುದನ್ನು ತಪ್ಪಿಸಬಾರದು. ನೋಡಿ ಇಲ್ಲಿ ಏನು ಹೇಳ್ತದೆ ಅಂದರೆ ರಾಮಾಯಣದಲ್ಲಿ ಸೈನಿಕರಿಗೆ ಅವರಿಗೆ ನಾವು ನೋಡಬೇಕು ಸಂಬಳ ಕೊಡಬೇಕು, ಅನುಕೂಲತೆಗಳನ್ನು ಮಾಡಿಕೊಡಬೇಕು. ಅವರ ಅವಲಂಬಿತರಿರ್ತಾರೆ, ಹೆಂಡತಿ ಇರ್ತಾರೆ, ಮಕ್ಕಳು ಇರ್ತಾರೆ, ತಂದೆ ತಾಯಿ ಇರ್ತಾರೆ, ಅವ್ರದ್ದು ಕೆಲವು ಅನಾನುಕೂಲತೆಗಳಿರ್ತಾವೆ, ಅವಕ್ಕೆಲ್ಲ ನಾವು ಸ್ಪಂದಿಸ್ಬೇಕು. ಯುದ್ಧದಾಗ ಮಾಡೋದಂದ್ರೆ ಅವ್ರು ಈ ಕುಟುಂಬದ ಜವಾಬ್ದಾರಿನ ಜವಾಬ್ದಾರಿ ಹೊತ್ತಂತ ಒಂದು ಕಂಬನ ಹೋಗಿ ಬೀಳ್ತಂದ್ರೆ ಬೀದಿ ಪಾಲಾಗ್ತಿರ್ತಾವ. ಆವಾಗ ರಾಜ ಅವ್ರಿಗೆ ನಿಂತು ಎಲ್ಲ ಸೌಲಭ್ಯಗಳನ್ನು ಕೊಡಬೇಕು, ಅವ್ರು ಏನೇನು ಅನಾನುಕೂಲತೆಗಳನ್ನು ಅವನ್ನೆಲ್ಲನೂ ಸಡಿಸ್ಪಡಿಸಬೇಕು. ಅಂದರೆ ಸೈನಿಕರಿಗಾಗಿ ನಿತ್ಯ ಪ್ರಾರಂಭ. ಆದರೆ ಇನ್ನೊಂದು ಕಡೆಗೆ ಹೇಳ್ತೇನೆ, ಇತ್ತೀಚೆಗೆ ನಮ್ಮ ಇತಿಹಾಸವನ್ನು ಕೆಣಕಿ ನೋಡಿದಾಗ ನಾನು ಕೆಲವೊಂದು ಕಡೆಗೆ ಅಕ್ಬರ ಅಥವಾ ಮೊಘಲರ ಕಾಲದಲ್ಲಿ ಇಲ್ಲಿ ಸೈನ್ಯ ಯುದ್ಧಕ್ಕೆ ಹೋಗಬೇಕಾಗಿತ್ತಂದ್ರೆ ಅವ್ರದ್ದು ಸೈನ್ಯ ಸಂಖ್ಯೆ ಕಡಿಮೆ ಇರ್ತಿತ್ತು. ಪಗಾರ ತಗೊಂಡು ದುಡಿಯೋರ್ದು ಅಂದರೆ ಅವ್ರನ್ನ ಇದು ಮಾಡಿಸಲು ಕಡಿಮೆ ಇರ್ತಿತ್ತು. ಅವರು ಯುದ್ಧ ಘೋಷಣೆ ಮಾಡಿದಾಗ ಏನು ಮಾಡ್ತಾರೆ, ಟೆಂಪೋರರಿ ಅಪಾಯಿಂಟ್ಮೆಂಟ್ ಹೆಂಗೆ ಹೇಳ್ತಿದ್ರಂದ್ರೆ ನೀವು ಬಂದು ಸೇರಿ ಅವ್ರಿಗೆ ನಾವು ಟ್ರೈನಿಂಗ್ ಕೊಡ್ತೇವೆ, ನಿಮ್ಗೆ ಊಟ ಎಲ್ಲ ಯುದ್ಧ ಮುಗಿದ ತನಕ ನಮ್ದು ಜವಾಬ್ದಾರಿ ಇರ್ತದೆ. ಯುದ್ಧದಾಗ ನೀವು ಸೈನ್ಯ ಏನು ಸೋಲಿಸ್ತಿರಲ್ಲ ವೈರಿಗಳನ್ನು, ಆ ವೈರಿಗಳ ಮೇಲೆ ಏನು ಆಭರಣಗಳಿರ್ತಾವ
ಅಥವಾ ನೀವು ಹೋಗಿ ಅವರು ರಾಜ್ಯಗಳನ್ನು ಲೂಟಿ ಮಾಡ್ತೀರಿ, ಅದು ಎಲ್ಲ ಸಂಪತ್ತು ನಿಮ್ಮದು. ರಾಜ್ಯ ಸಂಪತ್ತು ಮಾತ್ರ ನಮ್ಮದು. ಈವನ್ ನಮ್ಮ ಕರ್ನಾಟಕದ ಇತಿಹಾಸ ನೋಡಿದಾಗ, ಇದು ನಮ್ಮ ವಿಜಯನಗರ ಸಾಮ್ರಾಜ್ಯದ ಪತನ ಆದಾಗ ಅದೇ ಹಣೆಬರ ಆಯಿತು. ಅಲ್ಲಿ ಪತನ ಆದ ತಕ್ಷಣ ಅಲ್ಲಿ ಅವರು ಸೈನಿಕರು ಏನು ಮಾಡಿಬಿಡ್ತಾರೆ, ಸಿಕ್ಕಾಪಟ್ಟೆ ಹೊತ್ತು ಎಲ್ಲ ಲೂಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಸೊ ಈ ಥರದ್ದು ಇತ್ತೀಚಿನ ಬೆಳವಣಿಗೆ. ಆದರೆ ಇದಕ್ಕೆಲ್ಲ ಅವಕಾಶ ಇಲ್ಲ. ಅಲ್ಲಿ ನೀವು ಏನು ಮಾಡಬೇಕಂದ್ರೆ, ಸೈನ್ ಎಷ್ಟು ನೀವು ಸೈನ್ ಇಟ್ಟಿರ್ತಲ್ಲ ಆ ಸೈನಿಕೆಲ್ಲ ನೀವು ಸಂಬಳ ಕೊಡಬೇಕು. ಅವರು ಅನುಕೂಲತೆಗಳನ್ನು ಅವರಿಗೆ ಅನುಕೂಲತೆಗಳನ್ನು ಮಾಡಿಕೊಂಡು ಅನಾನುಕೂಲತೆಗಳನ್ನು ಹೋಗಲಾಡಿಸಬೇಕು ಅನ್ನುವಂಥ ಎಚ್ಚರಿಕೆಯನ್ನು ರಾಮ ಭರತನಿಗೆ ಕೊಡ್ತಾನೆ. ಮುಂದುವರೆದು, ವೇತನ ಆಹಾರ ಸರಿಯಾಗಿ ನೀಡದಿದ್ದರೆ ಮಾಲೀಕರ ವಿರುದ್ಧ ದಂಗೆ ಮಾಡುವರು ಅದರಂತೆ ಹೇಳ್ತಾರೆ. ಇನ್ನು ಆಡಳಿತದಲ್ಲಿ ನೀ ಯಾರ್ಯಾರನ್ನ ನೇಮಕ ಮಾಡ್ಕೊಂಡಿಯಾ, ಎಲ್ಲಂದ್ರೆ ಪಾಳೆಯಗಾರರನ್ನು ಮಾಡ್ಕೊಂಡಿರ್ತೀಯ, ಅಥವಾ ಕೆಲವೊಂದು ಕೆಲಸಗಾರ ನೌಕರಸ್ಥರನ್ನು ಮಾಡ್ಕೊಂಡಿರ್ತೀಯ, ಇಲಾಖೆಗಳು ಇರ್ತಾವ 108 ಜನರನ್ನು. ಈಗ ನೋಡಿ, ನಮ್ದು ತಗೊಂಡ್ಬಿಡಿ, 39 ಇಲಾಖೆಗಳು ಕೇಂದ್ರದಲ್ಲಿ ಸಾಕಷ್ಟು ಇಲಾಖೆಗಳಿವೆ. ಅಲ್ಲೆಲ್ಲ ನೌಕರಶಾಹಿ ಇದೆ. ಸೆಕ್ರೆಟರಿ ಚೀಫ್ ಸೆಕ್ರೆಟರಿನ ಹಿಡ್ಕೊಂಡು ಪಿ ಎಂ ತನಕನು ಒಂದು ವರ್ಗವನ್ನು ನಾವು ಮಾಡಿತ್ತು ಅಲ್ಲಿ ಸೇರಿಸ್ಕೊಂಡಿರ್ತೇವೆ, ನೌಕರ ವರ್ಗ, ಸರ್ಕಾರಿ ನೌಕರ ವರ್ಗ ಅಂತ ಹೇಳ್ತೇವೆ. ಇಲ್ಲಿ ನೀವು ದುಡಿಸ್ಕೊಳ್ಳ, ಅದು ಕಾರ್ಖಾನೆ ಆಗಿರ್ಬೋದು, ಆಫೀಸ್ ಆಗಿರ್ಬೋದು, ಹೊಲ ಗದ್ದೆನೇ ಆಗಿರ್ಬೋದು, ರೈತ ಕೂಡ ಕೆಲವೊಂದು ಕೂಲಿ ಹಚ್ಚಿರ್ತಾನೆ. ಎಲ್ಲಿ ನೀವು ಎರಡನೇದವ್ರದ ಶ್ರಮವನ್ನು ಉಪಯೋಗ ಮಾಡ್ತೀರಿ, ಅಲ್ಲಿ ನೀವು ಅವ್ರಿಗೆ ಏನು ಮಾಡಬೇಕು, ಸರಿಯಾಗಿ ವೇತನ ಕೊಡಬೇಕು, ಆಹಾರ ಕೂಡ ಅವ್ರಿಗೆ ಸಿಗುವಂತೆ ಮಾಡಬೇಕು. ಇದು ನಿಮ್ಮ ಜವಾಬ್ದಾರಿ. ನೀವು ಒಂದು ವೇಳೆ ಅವರಿಗೆ ಸರಿಯಾಗಿ ಆಹಾರ ಸಿಗದಂತೆ ವೇತನ ಸಿಗದಂತೆ ಆಯ್ತಂದ್ರೆ ಅವಾಗ ಅವ್ರು ಏನು ಮಾಡ್ತಾರೆ, ನಿಮ್ಮ ವಿರುದ್ಧ ದಂಗೆ ಹೇಳ್ತಾರೆ. ಅದನ್ನೇ ನಾವು ಈ ಮಾಡರ್ನ್ ಈಗ ಹೇಳ್ತೇವೆ, ಸ್ಟ್ರೈಕ್ ಸೈನ್ ಲಾಕ್ಔಟ್ ಅಂತ ಹೇಳಿಬಿಟ್ಟೆ. ಸ್ಟ್ರೈಕ್ ಮಾಡ್ತಾರೆ ಅವರು. ಲೇಬರ್ ಸಮಸ್ಯೆಗಳಿವೆ. ಲೇಬರ್ ಸಮಸ್ಯೆಗಳ ಬಗ್ಗೆ, ಲೇಬರ್ ಎಕನಾಮಿ ಬಗ್ಗೆನೂ ಕೂಡ ಇಲ್ಲಿ ವಾಲ್ಮೀಕಿ ಅವ್ರು ಹೇಳ್ತಾರೆ. ನೀವು ಕಾರ್ಮಿಕರನ್ನು ದುಡಿಸ್ಕೊಳಕತ್ತೀರಿ. ಕಾರ್ಮಿಕರೇ ಎಲ್ಲ ಆಫೀಸ್ನಲ್ಲಿ ದುಡಿಯವರು ಬಂದರು, ಫ್ಯಾಕ್ಟ್ರಿಯಾಗ ದುಡಿಯವರು ಬಂದರು, ಹೊಲದಾಗ ದುಡಿಯವರು ಬಂದರು, ಎಲ್ಲೇ ಬಂದ್ರೆ ಯಾರು ನೀವು ದುಡಿಸ್ಕೊಳ್ತೀರಿ, ಯಾರು ದುಡಿತಾರೆ ತಮ್ಮ ಶ್ರಮವನ್ನು ಮಾಡ್ಕೊಳ್ತಾರೋ ಕಾರ್ಮಿಕರು ಅಂತೇವೆ. ಅಂಥವ್ರಿಗೆ ನೀವು ಸರಿಯಾಗಿ ಊಟನೂ ಕೊಡಬೇಕು, ಅವರಿಗೆ ಸಂಬಳನೂ ಕೊಡಬೇಕು. ಕೊಡಲಿಲ್ಲ ಅಂದ್ರೆ ಅವರು ನಿಮ್ಮ ವಿರುದ್ಧ ದಂಗೆ ಹೇಳ್ತಾರೆ. ಎಲ್ಲ ಉತ್ಪಾದನೆ, ಎಲ್ಲ ಚಟುವಟಿಕೆಗಳು, ಸೇವೆಗಳು ಏನಾಗ್ತಾವ, ನಿಂತು ಹೋಗ್ಬಿಡ್ತಾವ. ಅಷ್ಟೇ ಅಲ್ಲ, ಅದ್ರ ಜೊತೆ ಇನ್ನೊಂದು ಏನು ಕೆಟ್ಟಾಗ್ತಿದೆ ಅಂದರೆ, ಅವ್ರಿಗೆ ಸರಿಯಾಗಿ ಸಂಬಳ ಸಿಗಲಿಲ್ಲ, ಸಾಕಷ್ಟು ಸಂಬಳ ಸಿಗಲಿಲ್ಲ, ಅವರಿಗೆ ಆಹಾರದ ಕೊರತೆ ಬೇಕಾಗ್ತದೆ, ಅವರು ಭ್ರಷ್ಟರಾಗುತ್ತಾರೆ. ನೋಡಿ, ಇಸ್ ಇಸ್ ದ ಸೋರ್ಸ್ ಆಫ್ ಕಾಸ್ ಆಫ್ ದಿ ಕರಪ್ಷನ್. ಕರಪ್ಷನ್ ಯಾವಾಗ ಬರ್ತದೆ, ಮನುಷ್ಯ ಭ್ರಷ್ಟ ಯಾವಾಗ ಆಗ್ತಾನೆ, ಶಿಷ್ಟಾಚಾರ ತೊಳಿತಾನೆ, ನಿಯಮ ಬಿಟ್ಟು ಏನೋ ದುಡ್ಡು ಗಿಡ್ಡು ತೊಗೊಂಡು ಏನು ಮಾಡ್ತಾನೆ, ಕೆಲಸ ಮಾಡ್ಕೊಳ್ತಿರ್ತಾನೆ. ಯಾಕೆ ಆಗ್ತಾನಂದರೆ, ಅವನ ಪಡೆಯುವಂಥ ಆದಾಯ ಅವನಿಗೆ ಸರಿಯಾಗಿ ಸಿಗ್ತಾ ಇರುವುದಿಲ್ಲ, ಸಿಕ್ಕರೂ ಕೂಡ ಅದು ಸಾಕಷ್ಟು ಇರುವುದಿಲ್ಲ, ಮನೆತನ ನಡೀತಾ ಇರುವುದಿಲ್ಲ. ಅವನಿಗೆ ಕೊರತೆ ಬಂದಾಗ ಅಲ್ಲಿ ನೋಡಿ, ಎರಡು ನಮೂನೆ ಇರುತ್ತಿದೆ. ನಾವು ಹಾಸಿಗೆ ಇದ್ದಷ್ಟು ಕಾಲು ಚಾಚಿದ್ವಿ, ನಮ್ಮ ಸಂಬಳದ ತಕ್ಕಂತೆ ನಮ್ಮದು ಬಜೆಟಲ್ಲಿ ನಾವು ಫ್ಯಾಮಿಲಿ ಬಜೆಟ್ ಅಂತ ತಯಾರು ಮಾಡ್ಕೋಬೇಕು. ಅಷ್ಟಾಗಿ ಇರ್ಬೇಕು ನಾವು ಮತ್ತೇನು ಬರೋದು ಬಂದ್ರೆ ಅವ್ರ ಪಗಾರ 100 ರೂಪಾಯಿ, ನಾವು 150 ರೂಪಾಯಿ ತಿಂಗಳ ಖರ್ಚು ಮಾಡ್ತೀವಿ ಅಂದ್ರೆ ತಿಂಗಳ 50 ರೂಪಾಯಿ ಅದು ಕೋಟಾನ ಹೋಗಿಬಿಡ್ತೇನೆ. ಆ 50 ರೂಪಾಯಿ ತುಂಬ ಸಲುವಾಗಿ ನಾನು ಭ್ರಷ್ಟ ಡಾಕ್ಟರ್, ಅದು ತಪ್ಪೆ, ಹಾಗಾಗಬಾರ್ದು. ಇಲ್ಲಿ ಅವ ಭ್ರಷ್ಟ ಯಾವಾಗ ಆಗ್ತಾನಂದ ಅನಿವಾರ್ಯತೆಯಿಂದ ಹೇಳ್ತಾನೆ. ನಾವು ಕೊಡುವಂಥ ಸಂಬಳ ಅವನು ನಿಷ್ಠಾವಂತನಾಗಿನೇ ಇರ್ತಾನೆ, ತನ್ನ ಫ್ಯಾಮಿಲಿ ಬಜೆಟ್ಗೆ ತಕ್ಕ ಇರ್ತಾನೆ. ಆ ಫ್ಯಾಮಿಲಿ ಬಜೆಟ್ಗೂ ಬೇಸಿಕ್ ನೆಸೆಸಿಟೀಸ್ ಅಂತ ಹೇಳ್ತೇವೆ ನಾವು, ಅಗತ್ಯ ವಸ್ತುಗಳು ಅವನಿಗೆ ಆ ಸಂಬಳದಿಂದ ದೊರಕದೇ ಇದ್ದಾಗ ಅವಾಗ ಅವನು ಏನು ಮಾಡ್ತಾನೆ, ಭ್ರಷ್ಟನಾಗ್ತಾನೆ. ಅದಕ್ಕೆ ಭ್ರಷ್ಟ ಅವನಾಗಬಾರ್ದಂದ್ರೆ ಅವನ ಅಗತ್ಯಗಳನ್ನು ನೋಡಿಕೊಂಡು, ಮತ್ತು ಇಲ್ಲಿ ಕಾಲ್ಮಾಸದಿಂದ ಬರ್ತಿದೆ, ಅಗತ್ಯಕ್ಕೆ ತಕ್ಕಂತೆ ವೇತನ ಕೊಡು. ಇದು ನಂತರದಿದ್ದು ನಾವು ಇದನ್ನು ಹೆಚ್ಚು ಸ್ಟ್ರೆಸ್ ಮಾಡ್ತೇವೆ. ಇಲ್ಲಿ ರಾಮಾಯಣದಲ್ಲಿ ಬಂದದ್ದನ್ನು ಯಾರು ಹೇಳಕ್ ಹೋಗುವುದಿಲ್ಲ, ಯಾಕಂದ್ರೆ ಓದಿಲ್ಲ ನಾವು. ರಾಮಾಯಣದಲ್ಲಿ ವಾಲ್ಮೀಕಿ ಕೂಡ ಅದೇ ಹೇಳ್ತಾರೆ, ಅವರ ಅಗತ್ಯಕ್ಕೆ ತಕ್ಕಂತೆ ಸಂಬಳ ಕೊಡುವ, ಅವರಿಗೆ ಸಾಮರ್ಥ್ಯಕ್ಕೆ ತಕ್ಕಂತೆ ಉದ್ಯೋಗ ಕೊಡು. ಈ ಶಬ್ದ ಏನದಲ್ಲ, ಈ ಪ್ರೀಚಿಗಳಿದೆ, ಇದನ್ನೇ ನಾವು ಕಾಲ್ಮಾಸಂದನ ದೊಡ್ಡ ಮಾಡಿಕೊಂಡು ಸಮತಾವಾದ ಸಮಾಜವಾದ ಅಂತೇಳಿ ಕ್ರಾಂತಿಯನ್ನು ಮಾಡಿದ್ರು. ಆದರೆ ಈ ವಿಚಾರಧಾರೆಗಳು ಬಂದಿದ್ದು ಇಲ್ಲಿ ವಾಲ್ಮೀಕಿಯವರಿಂದ, ರಾಮಾಯಣದಲ್ಲಿ ರಾಮಾಯಣ ಮೂಲಕ ವಾಲ್ಮೀಕಿಯವರ ಬಂದಿದ್ದು. ನಾವು ಇದನ್ನು ಓದಿಲ್ಲ, ಮತ್ತು ನಾವು ಯಾವಾಗಲೂ ಇಂಥ ವಿಚಾರಗಳನ್ನು ನೋಡಿ, ನೀವು ಆ ಕೆಲವೊಂದು ಪಂಕ್ತಿ ಒಂದೊಂದು ವಾದದ ಮನೆ ಜನ ಕೂಡಿರ್ತಾರೆ, ಎಲ್ಲ ಇದೇ ಹೇಳ್ತಿರ್ತಾರೆ, ಸ್ಟ್ಯಾಲಿ ಅಂತ ಹೇಳ್ತಿರ್ತಾರೆ.
ಕಾರ್ಡಾಸ್ ಅಂತ ಹೇಳ್ತಾರೆ, ಬಟ್ ಅವ್ನು ಓದ್ಕೊಂಡಿದ್ದು ಇಲ್ಲಿದೆ ಅನ್ನೋದು ಗೊತ್ತಿಲ್ಲ ನಮಗೆ. ಅವರಿಗೆ ಸೋರ್ಸ್ ಯಾವುದು, ಅದಕ್ಕೆ ಹೋಗೋದಲ್ಲ ಅವನು. ಇವ್ರು ಹೇಳಿದ್ರೆ ನಮಗೆ ಮ್ಯಾಕ್ಸಿಮಲನ್ ಥಿಯರಿ ಬಂತು, ಇನ್ವೇಷನ್ ಥಿಯರಿ. ಆ ಇನ್ವೇಷನ್ ಥಿಯರಿಗೆ ಯಾರದಾರು ಹಿಂದು, ಮೈಗ್ರೇಷನ್ ಥಿಯರಿಯಿಂದ ಯಾರದಾರು ಹಿಂದು ಅನ್ನೋದು ಎಲ್ಲಿಂದ ಅವನು ತಲೆಯಾಗಿ ಬಂತು ಅನ್ನೋದು ಅದನ್ನು ನೋಡೋದಿಲ್ಲ ನಾವು. ಅವ್ನು ಹೇಳಿದಾರಲ್ಲ ಅದೇ ಥಿಯರಿ ಅಂತ ಹೇಳ್ತಾರೆ. ಅದು ಇದು ಕೂಡ ಹಾಗೆ ಆಗ್ತಿದೆ. ಥಿಯರಿ ಆಫ್ ಎಕ್ಸ್ಪ್ಲಾಟೇಷನ್ ಇದು ಹೇಳ್ತಾನೆ, ನೀವು ಶೋಷಣೆ ಮಾಡಿದಂದ್ರೆ ನಿನ್ನ ವಿರುದ್ಧ ಜನ ಬಂದು ಹೇಳ್ತಾರೆ, ನೀವು ಸರ್ಕಾರನ ಫಲತಗಳಾಗಿ ಹುಡುಕಿರ್ತಾವ, ಅದಕ್ಕೆ ನೀನು ಅವರಿಗೆ ಉದ್ಯೋಗ, ಅವ್ರಿಗೆ ಸಾಮರ್ಥ್ಯತಕ್ಕೆ ಉದ್ಯೋಗ ಕೊಡುವ ಅವರ ಅವಶ್ಯಕತೆ ತಕ್ಕಂತೆ ವೇತನವನ್ನು ಕೊಡು ಅಂತ ಹೇಳಿ ರಾಮ ಭರತನಿಗೆ ಹೇಳ್ತಾನೆ. ಒಂದು ವೇಳೆ ನೀ ಅದನ್ನು ಮಾಡಲಿಲ್ಲ ಅಂದ್ರೆ ರಾಜ್ಯಕ್ಕೆ ಅನರ್ಥ. ನೀವನ್ನು ಮಾಡಲಿಲ್ಲ ಅಂದ್ರೆ ರಾಜ್ಯಕ್ಕೆ ಕೂತು ಬಂತ, ಇವನ್ ನೀವು ಪಾಲಿಸ್ಲಿಲ್ಲಪ್ಪ ಅಂದ್ರೆ ಸರಿಯಾಗಿ ಅವ್ರಿಗೆ ಉದ್ಯೋಗ ಕೊಡಲಿಲ್ಲ, ಅವರು ಉದ್ಯೋಗ ಅವ್ರ ಇದಕ್ಕೆ ಅಗತ್ಯಕ್ಕೆ ತಕ್ಕಂತೆ ನೀವು ಸಂಬಳ ಕೊಡಲಿಲ್ಲ, ಅವಾಗೆಲ್ಲ ಭ್ರಷ್ಟರಾಗ್ತಾರೆ, ಎಲ್ಲ ಅರಾಧಕತೆ, ರಾಜಕೀಯ ಅರಾಜಕತೆ, ಸಾಮಾಜಿಕ ಅರಾಜಕತೆ, ಆರ್ಥಿಕ ಅರಾಜಕತೆಗಳು ಕಂಡು ಬಂದಾಗ ಅವಾಗ ಅವ್ರೇನು ಮಾಡಿಬಿಡ್ತಾರೆ, ದೇಶದಾಗನ ಉಲ್ಟಾಗ್ತದೆ. ಇವತ್ತು ನೋಡ್ತಾ ಇದ್ದೇನೆ ನೋಡಿ, ಬಾಂಗ್ಲಾದೇಶ, ಪಾಕಿಸ್ತಾನ, ಇನ್ನೂ ಹಲವಾರು ದೇಶಗಳನ್ನು ನೋಡ್ತಾ ಇದ್ದೇನೋ, ಅಲ್ಲೆಲ್ಲೆಲ್ಲೆಲ್ಲ ಯಾಕೆ ಇವೆಲ್ಲ ಆಗ್ತಾವಂದರೆ ಅದಕ್ಕೆ ಕಾರಣ ಅಂದರೆ ಇದೆ. ಆಫ್ರಿಕಾ ಖಂಡದಲ್ಲಿ ನೋಡಿ, ಬಹಳಷ್ಟು ರಾಜ್ಯ ಇದರಲ್ಲಿ ನೋಡಿದ್ದೆ, ಎಲ್ಲ ಆಡಳಿತದ ವಿರುದ್ಧನ ದಂಗೆಗಳು ಹೇಳ್ತಿರ್ತಾವ. ಯಾಕೆ ಹೇಳ್ತಿರ್ತಾವಂದ್ರೆ ಅವ್ರಿಗೆ ಉದ್ಯೋಗ ಕೊಡೋಲ್ಲ, ಮತ್ತು ಅವ್ರಿಗೆ ಅಗತ್ಯಕ್ಕಂಥ ಅವ್ರಿಗೆ ವೇತನ ಸಿಗುವುದಿಲ್ಲ. ಹಿಂಗೆ ಆದವೇಳಿದಾಗ ಬದುಕಿ ಏನಿದೆ, ಬದುಕುದೇ ಅದು ಇದು ಕಷ್ಟವಾದವೇಳಿದಾಗ ಅವರು ಸಹಜವಾಗಿ ಸಿಡಿದಿರೋದು ಸಹಜ ನಾನು. ಅದಕ್ಕೆ ರಾಮ ಭರತನಿಗೆ ಈ ಎಚ್ಚರಿಕೆಯನ್ನು ಕೊಡ್ತಾನೆ. ಮುಂದುವರೆದು, ಕುಲಜರು ನಿನಗೆ ನಿಷ್ಠಾವಂತರಾಗುವಂತೆ ನಡೆದುಕು. ನಿನ್ನದು ಈ ಜನರದಾಯಿತು, ಜನರ ಜೊತೆಗೆ ಸದಾ ನಿಂದು, ನಿನ್ನ ಸಂಬಂಧಿಕರಿಂದ ಬರ್ತಾರಲ್ಲ ಅವ್ರಿಗೂ ನಿಷ್ಠರಾಗಿರಬೇಕು ನೀನು. ಅಲ್ಲಿ ಅವರು ವಿಶ್ವಾಸವನ್ನು ಕಳ್ಕೊಳ್ಬೇಡ, ಅವ್ರಿಗೂ ನಿಷ್ಠರಾಗಿ ನಡೆದುಕೋ. ಅವರ ನಿನಗೆ ಪ್ರಾಣ ತೆತ್ತಲು ಹಿಂಜರಿಯರು. ನಿನಗೇನಾರು ಕಷ್ಟ ಕಾಲ ಬಂತಂದ್ರೆ ಅವರು ಕೂಡ ಇವರೆಲ್ಲರೂ ಸೇರಿಕೊಂಡು ತಮ್ಮ ಪ್ರಾಣ ತ್ಯಾಗ ಮಾಡಿ ನಿನ್ನ ರಕ್ಷಣೆ ಮಾಡಲಿಕ್ಕೆ, ನಿನ್ನ ರಾಜ್ಯ ರಕ್ಷಣೆ ಮಾಡಲಿಕ್ಕೆ ಅವರು ಮುಂದಾಗ್ತಾರೆ. ಸರ್ವಜ್ಞಾನಿ ಚತುರ ನಿಪುಣ ವ್ಯಕ್ತಿಯನ್ನು ರಾಯಭಾರಿ ಮಾಡು. ಇನ್ನು ರಾಯಭಾರಿ ಎಂಥವಳು ಮಾಡಬೇಕು, ಅಂಬಾಸಿಡರ್ ಎಂಥವಳು ಮಾಡಬೇಕಪ್ಪ ಅಂದ್ರೆ ಅವನಿಗೆ ಎಲ್ಲ ತಿಳುವಳಿಕೆ ಇರಬೇಕು, ಜೊತೆಗೆ ಚತುರನಾಗಿರ್ಬೇಕು ಅಂದ್ರೆ ಇಂಟೆಲಿಜೆಂಟ್ ಸ್ಪಾಟ್ಸ್ ಅಂದ್ರೆ ಸಮಯೋಚಿತ ವಿಚಾರಗಳನ್ನು ಹೊಂದಿರಬೇಕು, ಸಮಯ ನೋಡಿಕೊಂಡು ಆಕ್ಟ್ ಮಾಡುವಂತ ಒಂದು ಗುಣ ಬುದ್ಧಿವಂತಿಕೆ ಅವನಲ್ಲಿರಬೇಕು, ಮತ್ತು ಎಕ್ಸ್ಪರ್ಟೈಸ್ ಇರಬೇಕು ಅವನಿಗೆ, ಪ್ರತಿಯೊಂದರಲ್ಲಿ ಅನುಭವ ಇರಬೇಕು ಅವನಿಗೆ. ಅಂಥ ವ್ಯಕ್ತಿಯನ್ನು ಹುಡುಕಿಕೊಂಡು ನಿನ್ನ ರಾಯಭಾರಿಯನ್ನಾಗಿ ರಾಯಭಾರಿಗಳನ್ನು ನೇಮಕ ಮಾಡುವ. ಹಾಗೆ ಮಾಡುವುದರಿಂದ ಏನಾಗ್ತಿದೆ, ಹೊರದೇಶದೊಂದಿಗಿನ ಸಂಬಂಧ ಮತ್ತಷ್ಟು ಸುಧಾರಿಸಿದ, ದೇಶದ ಹೆಸರು ಕೀರ್ತಿ ಬೆಳೆಯುತ್ತಿದೆ. ಪರಸ್ಪರ ಗೊತ್ತಿಲ್ಲದ 3 ದಿವಸ ಗುಪ್ತಚರನ್ನು ನೀನು ನೇಮಿಸು. ಈ ಕೆಲಸಕ್ಕೆ ಏನು ಮಾಡಬೇಕಪ್ಪ ಅಂದ್ರೆ ನಿನ್ನ ಆಡಳಿತ ಎಲ್ಲ ಸುಗಮವಾಗಿ ಹೋಗಬೇಕಾಗಿತ್ತಂದ್ರೆ ಒಂದು ವರ್ಗವನ್ನು ನೇಮಿಸಬೇಕು. ಯಾವುದು ಅಂದ್ರೆ ಗುಪ್ತಚರ್ಯ, ಗೂಢಚರ ವರ್ಗವನ್ನು ನೇಮಿಸಬೇಕು. ಅಲ್ಲಿ 3 ಗುಂಪುಗಳಿರಬೇಕು. ಆ 3 ಗುಂಪುಗಳು ಹೀಗಿರಬೇಕಲ್ಲ, ಪರಸ್ಪರ ಯಾರಪ್ಪ ಈ ಗುಂಪಡೆ ಆಗದಾರು ತಿಳಿದಿರಬಾರ್ದು. ಸೊ ಈ ನಿನ್ನ ಆಡಳಿತದ ಹಾಗು ಹೋಗುವ ಬಗ್ಗೆ ತಿಳ್ಕೊಬೇಕಾಗಿತ್ತಂದ್ರೆ ಗುಪ್ತಚರ ಪಂಗಡಗಳ ವರ್ಗಗಳನ್ನು ಅಥವಾ ಗುಂಪುಗಳನ್ನು ನೇಮಿಸುವ ಅವಶ್ಯಕತೆ ಇದೆ ಅಂತ ಹೇಳಿ ರಾಮ ಭರತನಿಗೆ ರಾಜ್ಯ ಸೂತ್ರದ ಬಗ್ಗೆ ಹೇಳ್ತಾನೆ. ಇನ್ನು ಮುಂದುವರೆದು ಮತ್ತೇನು ಹೇಳ್ತಾನೆ ನಾನು ತನಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.